ಹಾಯ್, ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟಿ ವಿ ಕನ್ನಡ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ. ಪ್ರಧಾನಮಂತ್ರಿ ವಾಯು ವಂದನಾ ಯೋಜನೆ, ಏನಿದು ಯೋಜನೆ ಎಂಬುದನ್ನು ನೋಡೋಣ. ಈಗ ಪ್ರಧಾನಮಂತ್ರಿ ವಾಯು ವಂದನಾ ಯೋಜನೆ ಇಸ್ ಎ ಪೆನ್ಷನ್ ಸ್ಕೀಮ್. ಇದೊಂದು ಪೆನ್ಷನ್ ಸ್ಕೀಮ್ ಆಗಿದೆ. ಯಾರಿಗೆ ಅಂದರೆ ಸೀನಿಯರ್ ಸಿಟಿಜನ್ಸ್ಗೆ, ಹಿರಿಯ ನಾಗರಿಕರಿಗೆ. ವಿಚ್ ಹ್ಯಾಸ್ ಬೀನ್ ಇಂಟ್ರೊಡ್ಯೂಸ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಈ ಸ್ಕೀಮ್ನ ಪ್ರಮುಖ ಗುರಿ ಏನೆಂದರೆ ಸೀನಿಯರ್ ಸಿಟಿಜನ್ಸ್ ರೆಗ್ಯುಲರ್ ಪೆನ್ಷನ್, ಅಂದರೆ ಹಿರಿಯ ನಾಗರಿಕರಿಗೆ ರೆಗ್ಯುಲರ್ ಆಗಿ ಪೆನ್ಷನ್ ಸಿಗಲಿ ಎಂಬುದು ಈ ಸ್ಕೀಮ್ನ ಪ್ರಮುಖ ಗುರಿಯಾಗಿದೆ. ಓಕೆ, ಗೊತ್ತಾಯ್ತಲ್ಲ. ಈ ಯೋಜನೆ ಬಂದುಬಿಟ್ಟು ಒಂದು ಪೆನ್ಷನ್ ಸ್ಕೀಮ್ ಆಗಿದೆ. ಯಾರಿಗೆ ಅಂದರೆ ಸೀನಿಯರ್ ಸಿಟಿಜನ್ಸ್ಗೆ. ಓಕೆ, ಈ ಸ್ಕೀಮ್ನ ಎಲ್ಲಿ ಓಪನ್ ಮಾಡಬೇಕು, ಯಾವತ್ತು ಲಾಸ್ಟ್ ಡೇಟ್ ಇದೆ, ಏಜ್ ಲಿಮಿಟ್ ಎಷ್ಟಿದೆ, ಎಷ್ಟು ಡೆಪಾಸಿಟ್ ಮಾಡಬೇಕು ಎಂಬುದನ್ನು ಫುಲ್ಲು ಡೀಟೇಲ್ ಆಗಿ ವಿಡಿಯೋದಲ್ಲಿ ಈಗ ನೋಡೋಣ. ಮೊದಲು ಈ ಯೋಜನೆಯನ್ನು 3/5/2018 ಕೆಲವು ಬದಲಾವಣೆಯನ್ನು ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಡೆಪಾಸಿಟ್, ಮುಂಚೆ ಆದರೆ ಮ್ಯಾಕ್ಸಿಮಮ್ ಡೆಪಾಸಿಟ್ಟು 7.5 ಲಕ್ಷ ಮಾತ್ರ ಇತ್ತು, ಆದರೆ ಈಗ 15 ಲಕ್ಷದವರೆಗೂ ಡೆಪಾಸಿಟ್ ಮಾಡ್ಬೋದು. ಹಾಗೆ ಮ್ಯಾಕ್ಸಿಮಮ್ ಪೆನ್ಷನ್ ಬಂದುಬಿಟ್ಟು 10,000ವರೆಗೂ ಪೆನ್ಷನ್ ತೊಗೊಬೋದು. ಅದು ಹೇಗೆ ಎಂಬುದನ್ನು ಮುಂದೆ ಹೇಳ್ತೀನಿ. ಆಮೇಲೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಈ ಸ್ಕೀಮ್ನ ತೊಗೊಳಕ್ಕೆ 31/3/2020. ಓಕೆ, ನೆಕ್ಸ್ಟ್ ಏಜ್ ಲಿಮಿಟ್ ಎಷ್ಟಿದೆ ಅಂತಂದರೆ 60 ವರ್ಷ ಯಾರಿಗೆ ಕಂಪ್ಲೀಟ್ ಆಗಿರುತ್ತೋ ಅವರು ಈ ಸ್ಕೀಮ್ನ ತೊಗೊಬೋದು. ಮ್ಯಾಕ್ಸಿಮಮ್ ಏಜ್ ಬಂದುಬಿಟ್ಟು ನೋ ಲಿಮಿಟ್ಟು, 60 ವರ್ಷದ ಮೇಲೆ ಎಲ್ಲರೂ ಕೂಡ ಇವರು ತೊಗೊಬೋದು. 65 ಆಗಲಿ, 70 ಆಗಲಿ, 80 ವರ್ಷ ಆಗಿರಲಿ ಈ ಸ್ಕೀಮ್ನ ತೊಗೊಬೋದು. ಪಾಲಿಸಿ ಟರ್ಮ್ ಬಂದುಬಿಟ್ಟು 10 ಇಯರ್ಸ್, 10 ವರ್ಷ, ಇದು ಫಿಕ್ಸ್ಡ್ ಆಗಿರುತ್ತೆ. ಪೆನ್ಷನ್ ರಿಸೀವಿಂಗ್ ಮೋಡ್, ನಿಮಗೆ ಈ ಪೆನ್ಷನ್ನು ತಿಂಗಳಿಗೆ ಬೇಕಾ, 3 ತಿಂಗಳಿಗೊಂದ್ಸಲಿ ಬೇಕಾ, 6 ತಿಂಗಳಿಗೊಂದ್ಸಲಿ ಬೇಕಾ, ವರ್ಷಕ್ಕೊಂದ್ಸಲಿ ಬೇಕಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಓಕೆ, ಈ ಸ್ಕೀಮ್ನ ನೀವು ಎಲ್ಲೋ ಓಪನ್ ಮಾಡಬೇಕಂದ್ರೆ LIC ಆಫೀಸಲ್ಲಿ ಮಾತ್ರ ಓಪನ್ ಮಾಡಬೇಕು. ಯಾವುದೇ ಬ್ಯಾಂಕಲ್ಲಿ ಓಪನ್ ಮಾಡೋದಕ್ಕೆ ಫೆಸಿಲಿಟಿ ಇಲ್ಲ. ಓನ್ಲಿ LIC ಆಫೀಸಲ್ಲಿ ಮಾತ್ರ ಓಪನ್ ಮಾಡಬೇಕು. ಅದು 60 ವರ್ಷ ಕಂಪ್ಲೀಟ್ ಆಗಿರ್ತಾರಲ್ಲ ಅವ್ರು ಮಾತ್ರ ಈ ಸ್ಕೀಮ್ನ ಓಪನ್ ಮಾಡಬೇಕು. ಓಕೆ, ಎಷ್ಟೆಷ್ಟು ಡೆಪಾಸಿಟ್ ಮಾಡಬೇಕು ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಅದನ್ನು ನೋಡೋಣ. ಇದು ಸಿಂಗಲ್ 1 ಟೈಮ್ ಡೆಪಾಸಿಟ್ ಮಾಡೋದು. ಮಿನಿಮಮ್ ಡೆಪಾಸಿಟ್ ಮಾಡೋದಾದರೆ 1,50,000 ರೂಪಾಯಿ. ನೀವು 1,50,000 ರೂಪಾಯಿ ಡೆಪಾಸಿಟ್ ಮಾಡಿದರೆ, ತಿಂಗಳಿಗೆ ನಿಮಗೆ ಪೆನ್ಷನ್ ಬೇಕಂತ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮಗೆ ತಿಂಗಳ 1,000 ರೂಪಾಯಿ ಪೆನ್ಷನ್ ಬರುತ್ತೆ. ಅದೇ ನಿಮಗೆ 3 ತಿಂಗಳಿಗೊಂದ್ಸಲಿ ಬೇಕು ಪೆನ್ಷನ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಸ್ಕೀಮ್ ಓಪನ್ ಮಾಡುವಾಗ 3,000 ರೂಪಾಯಿ ಬರುತ್ತೆ. 6 ತಿಂಗಳಿಗೊಂದ್ಸಲಿ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರೆ 6,000 ರೂಪಾಯಿ ಬರುತ್ತೆ. ಅದೇ ವರ್ಷಕ್ಕೊಂದ್ಸಲಿ ಬೇಕು ಅಂತ ಏನಾದರೂ ಸೆಲೆಕ್ಟ್ ಮಾಡಿದ್ರೆ ನಿಮಗೆ 12,000 ರೂಪಾಯಿ ಪೆನ್ಷನ್ ಬರುತ್ತೆ. ಇದು ಮಿನಿಮಮ್ ಡೆಪಾಸಿಟ್ಟು, 1,50,000 ರೂಪಾಯಿ ಮಿನಿಮಮ್ ಡೆಪಾಸಿಟ್ಟು. ಆಮೇಲೆ ನೀವು 2 ಲಕ್ಷ ಆಗಲಿ, 3 ಲಕ್ಷ ಆಗಲಿ ಎಷ್ಟಾದರೂ ಡೆಪಾಸಿಟ್ ಮಾಡ್ಕೊಬೋದು. ಅದೇ ಮ್ಯಾಕ್ಸಿಮಮ್ ಡೆಪಾಸಿಟ್ ಅಂತಂದರೆ 15 ಲಕ್ಷ, ಮುಂಚೆ ಬರೀ 7.5 ಲಕ್ಷ ಇತ್ತು, ಚೇಂಜ್ ಮಾಡಿಬಿಟ್ಟು ಈಗ 15 ಲಕ್ಷ ಮಾಡಿದ್ದಾರೆ. ನೀವು ಒಂದನೇ ಸಲ 15 ಲಕ್ಷ ಡೆಪಾಸಿಟ್ ಮಾಡಿದರೆ ಈ ಸ್ಕೀಮಲ್ಲಿ ನಿಮಗೆ ಪ್ರತಿ ತಿಂಗಳು 10,000 ರೂಪಾಯಿ ಪೆನ್ಷನ್ ಬರುತ್ತೆ. ನಿಮಗೆ ತಿಂಗಳ ಬೇಡ, 3 ತಿಂಗಳಿಗೊಂದ್ಸಲಿ ಬೇಕು ಅಂತ ಅಂತಂದರೆ 30,000 ರೂಪಾಯಿ ಬರುತ್ತೆ. 6 ತಿಂಗಳಿಗೊಂದ್ಸಲಿ ಬೇಕಂದರೆ 60,000 ರೂಪಾಯಿ ಬರುತ್ತೆ. ವರ್ಷಕ್ಕೊಂದ್ಸಲಿ ಬೇಕಂದರೆ 1,20,000 ರೂಪಾಯಿ ಪೆನ್ಷನ್ ಬರುತ್ತೆ. ನೀವು ಯಾವ ಸೆಲೆಕ್ಟ್ ಮಾಡ್ಕೊತೀರೋ ಅದ್ರ ಮೇಲೆ ಹೋಗುತ್ತೆ. ಇದು 1 ಟೈಮ್ ಡೆಪಾಸಿಟ್ ಮಾಡೋದು. ಓಕೆ, ನೆಕ್ಸ್ಟು ಡೆತ್ ಬೆನಿಫಿಟ್ಟು. ಪಾಲಿಸಿ ಹೋಲ್ಡರ್ ಏನಾದರೂ ಡೆತ್ ಆದರೆ ಈ ಡೆಪಾಸಿಟ್ ಮಾಡಿರೋಂಥ ಅಮೌಂಟು ಅವರು ನಾಮಿನಿ ಕೊಡ್ತಾರೆ. ಅಕಸ್ಮಾತ್ ನಾಮಿನಿನ ಮೆನ್ಷನ್ ಮಾಡಿಲ್ಲ ಅಂದರೆ ಲೀಗಲ್ ಆಗಿ ಅದಕ್ಕೆ ಯಾರು ಉತ್ತರಾಧಿಕಾರಿ ಇರ್ತಾರೋ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಈ ಅಮೌಂಟ್ನ. ನೆಕ್ಸ್ಟು ಮೆಚ್ಯೂರಿಟಿ ಬೆನಿಫಿಟ್ಟು. ಇವಾಗ 10 ವರ್ಷವರೆಗೂ ಕಂಪ್ಲೀಟ್ ಆಗಿದೆ ಅಂದಾಗ ಡೆಪಾಸಿಟ್ ಮಾಡಿರೋಂತಹ ಅಮೌಂಟು 10 ವರ್ಷ ಆದಮೇಲೆ ಪಾಲಿಸಿ ಹೋಲ್ಡರ್ ಕೊಡ್ತಾರೆ. ಹಾಗೆ ಲಾಸ್ಟ್ ಮಂತ್ ಏನು ಪೆನ್ಷನ್ ಇದೆಯೋ ಅದನ್ನು ಸೇರಿಸಿ ನೀವು ಡೆಪಾಸಿಟ್ ಮಾಡಿರೋ ಅಮೌಂಟು ಎಲ್ಲ ಪಾಲಿಸಿ ಹೋಲ್ಡರ್ಗೆ ಕೊಡ್ತಾರೆ. ಪಾಲಿಸಿ ಸರೆಂಡರ್, ಯಾವಾಗ ನಿಮಗೆ ಇದು ಪಾಲಿಸಿನ ಸರೆಂಡರ್ ಮಾಡ್ತಾರೆ ಅಂದರೆ ಇನ್ ಕೇಸ್ ಕ್ರಿಟಿಕಲ್ ಮೆಡಿಕಲ್ ಎಮರ್ಜೆನ್ಸಿ ಪಾಲಿಸಿ ಹೋಲ್ಡರ್, ಅಂದರೆ ಏನಾದರೂ ಕ್ರಿಟಿಕಲ್ ಆಗಿ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ, ಏನಾದರೂ ಹುಷಾರಿಲ್ಲ ಅಂದರೆ ಏನಾದರೂ ಕ್ಯಾನ್ಸರ್ ಆಗಲಿ, ಓಪನ್ ಹಾರ್ಟ್ ಸರ್ಜರಿ ಆಗಲಿ, ಅಂಥ ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ ಪಾಲಿಸಿ ಹೋಲ್ಡರ್ಗಾಗಲಿ ಇಲ್ಲ ಅವರ ವೈಫಗಾಗಲಿ ಆ ಟೈಮಲ್ಲಿ ಮಾತ್ರ
ಈ ಪಾಲಿಸಿನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ 10 ವರ್ಷ ಕಂಪ್ಲೀಟ್ ಆಗಿಲ್ಲ ಅಂದ್ರೂ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅವ್ರಿಗೆ 10 ವರ್ಷ ಕಂಪ್ಲೀಟ್ ಆಗೋವರೆಗೂ ಕೊಡೋದಿಲ್ಲ. ಇದೊಂದು ಮೆಡಿಕಲ್ ಎಮರ್ಜೆನ್ಸಿ, ಈ ಕೇಸಲ್ಲಿ ಮಾತ್ರ 10 ವರ್ಷ ಆಗಿಲ್ಲ ಅಂದ್ರೂ ಅವ್ರ ಪಾಲಿಸಿನ ಅವ್ರಿಗೆ ರಿಟರ್ನ್ ಕೊಡ್ತಾರೆ. ಅಂದರೆ ಫುಲ್ಲು ಫುಲ್ಲು ರಿಟರ್ನ್ ಕೊಡೋಲ್ಲ, 98% ಕೊಡ್ತಾರೆ, 2% ಡಿಡಕ್ಟ್ ಮಾಡಿ 98% ಕೊಡ್ತಾರೆ. ಓಕೆ, ಡೆತ್ ಕ್ಲೈಮ್ ಹೆಂಗಂದರೆ, ಫಾರ್ ಎಕ್ಸಾಂಪಲ್ ಪಾಲಿಸಿ ಹೋಲ್ಡರು 7.5 ಲಕ್ಷ ರೂಪಾಯಿ ಏನಾದರೂ ಡೆಪಾಸಿಟ್ ಮಾಡಿದರೆ 10 ವರ್ಷ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆ ಆ ಪಾಲಿಸಿ ಹೋಲ್ಡರ್ ಏನಾದರೂ ಮರಣ ಹೊಂದಿದ್ದಾರೆ, ಆವಾಗ ಆ ಅಮೌಂಟ್ನ ಅವರ ನಾಮಿನಿ ಯಾರಿರ್ತಾರೋ ಅವರ ನಾಮಿನಿಗೆ ಫುಲ್ ಅಮೌಂಟ್ನ ಹ್ಯಾಂಡ್ ಓವರ್ ಮಾಡ್ತಾರೆ. ಬೈ ಚಾನ್ಸ್ ಆ ಪಾಲಿಸಿ ಹೋಲ್ಡರ್ ನಾಮಿನಿ ಹೆಸರು ಏನಾದರೂ ಕೊಟ್ಟಿಲ್ಲ ಅಂದರೆ ಲೀಗಲ್ ಆಗಿ ಅದಕ್ಕೆ ಯಾರು ರೈಟ್ಸ್ ಇದ್ದಾರೋ ತಗೊಳ್ಳೋಕ್ಕೆ ಅವರಿಗೆ ಅಮೌಂಟ್ನ ಕೊಡ್ತಾರೆ. ಸ್ಕೀಮ್ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಂದರೆ ನೀವು LIC ಆಫೀಸಲ್ಲಿ ಹೋಗಿ ಕೇಳಿದ್ರೆ ಹೇಳ್ತಾರೆ. ಇದನ್ನು LIC ಆಫೀಸಲ್ಲಿ ಮಾತ್ರ ಓಪನ್ ಮಾಡಬೇಕು. ಇದು ಸೀನಿಯರ್ ಸಿಟಿಜನ್ಗೆ ಓನ್ಲಿ 1 ಟೈಮ್ ಮಾತ್ರ ಡೆಪಾಸಿಟ್ ಮಾಡೋದು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಗುಡ್ ಅಂತ ಟೈಪ್ ಮಾಡಿ ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.